ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 285ನೇ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ನಿನ್ನೆ ತಾನೇ ದಾವಣಗೆರೆ ಜಿಲ್ಲೆ ಸೂರಗೊಂಡನ ಕೊಪ್ಪ ಸೇವಾಲಾಲ್ ಮಹಾರಾಜರ ಜನ್ಮಸ್ಥಳದಲ್ಲಿ ನಡೀತಾ ಇತ್ತು. ಆ ಒಂದು ಜಯಂತ್ಯೋತ್ಸವದಲ್ಲಿ ಸುಮಾರು 7-8 ಲಕ್ಷ ಭಕ್ತಾದಿಗಳು ಅಲ್ಲಿ ಸೇರಿರ್ತಕ್ಕಂಥದ್ದು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದೆ. ಹೇಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ, ಯಾವ ರೀತಿ ಮಾಲೆಯನ್ನು ಹಾಕ್ತಾ ಇದ್ದಾರೆ, ಅದೇ ರೀತಿಯಲ್ಲಿ 2ನೇ ಶಬರಿಮಲೆ ಸ್ವಾಮಿಯಪ್ಪನ ಸನ್ನಿಧಾನ ಅಂತ ಹೇಳಿ ಇವತ್ತು ನಾವು ಸೂರಗೊಂಡನ ಕೊಪ್ಪ ಸೇವಾಲಾಲ್ ಮಹಾರಾಜರ ಜನ್ಮಸ್ಥಳಕ್ಕೆ ನಾವು ಇವತ್ತು ಕರೀತಾ ಇದ್ದೇವೆ. ಬಹಳ ವಿಶೇಷವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸೇವಾಲಾಲ್ ಮಹಾರಾಜರ ಜನ್ಮಸ್ಥಳದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಅಂತ ಒಂದು ಬೇಸರ ಇತ್ತು. ಇವತ್ತಿನ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಜನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಅತ್ಯಂತ ಅಭಿಮಾನದಿಂದ ಮಾತನಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಹೋಗಿರ್ತಕ್ಕಂಥ ಬಹಳ ನಮಗೆ ಖುಷಿ ತಂದಿದೆ. ಹಾಗಾಗಿ ಸೇವಾಲಾಲ್ ಮಹಾರಾಜರ 285ನೇ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ನಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಸೇವಾಲಾಲ್ ಮಹಾರಾಜರ ಒಂದು ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ನಾವಾದರೂ ಕೂಡ ಹಾರೈಸ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸೇವಾಲಾಲ್ ಮಹಾರಾಜರ ಜಯಂತಿಯ ಪ್ರಯುಕ್ತ ತಮಗೆಲ್ಲರಿಗೂ ಶುಭಾಶಯ.